ಮಂಡ್ಯ ಜಿಲ್ಲೆ ಮೊನ್ಮೊನ್ನೆ ಭಾರಿ ಸುದ್ದಿಯಾಗಿತ್ತು. ಅಲ್ಲಿನ ಅಲೆಮನೆಯೊಂದರಲ್ಲಿ ನೂರಾರು ಹೆಣ್ಣು ಭ್ರೂಣ ಹತ್ಯೆ ನಡೆದಿತ್ತು ಅನ್ನೋದು ಬಹಿರಂಗ ಆಗಿತ್ತು. ಆಮೇಲೆ ನೋಡಿದ್ರೆ ಅಂಥದ್ದೊಂದು ಬೃಹತ್ ಜಾಲವೇ ರಾಜ್ಯದಲ್ಲಿ ಸಕ್ರಿಯವಾಗಿದ್ದು ಕಳೆದ 3 ವರ್ಷಗಳಲ್ಲಿ ಸುಮಾರು 3,000 ಹೆಣ್ಣು ಭ್ರೂಣ ಹತ್ಯೆ ನಡೆದಿರಬಹುದು ಅಂತ ಬೆಚ್ಚಿ ಬೀಳಿಸುವಂತಹ ವಾಸ್ತವ ಬಹಿರಂಗ ಆಯಿತು. ಹಾಗೆ ಮಾರಣ ಹೋಮವಾದಂತಹ 3,000 ಹೆಣ್ಣು ಭ್ರೂಣಗಳಲ್ಲಿ ದೊಡ್ಡ ಸಂಖ್ಯೆ ಹಿಂದೂ ಹೆಣ್ಣು ಮಕ್ಕಳದ್ದು. ಆದರೆ ಆಗ ರಾಜ್ಯದಲ್ಲಿ ಇದೊಂದು ದೊಡ್ಡ ವಿಷಯವಾಗಲೇ ಇಲ್ಲ. ನೂರಾರು ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳನ್ನ ಭೂಮಿಗೆ ಬರೋ ಮೊದಲೇ ಮುಗಿಸಿ ಬಿಡಲಾಗುವಂತಹ ಅತ್ಯಂತ ಅನಾಗರಿಕ ಕೆಲಸ ನಮ್ಮ ನಡುವೆ ಎಗ್ಗಿಲ್ಲದೆ ಹೇಗೆ ನಡೀತಾ ಇದೆ ಅಂತ ಬಿಜೆಪಿ ಸಂಘ ಪರಿವಾರದ ಮಂದಿ ಬೀದಿಗಿಳಿಲಿಲ್ಲ. ಟಿವಿ ಚಾನೆಲ್ಗಳು ಆ ಬಗ್ಗೆ ದಿನವಿಡೀ ಮಾತನಾಡಿದ್ರು ಕೂಡ ಕಡಿಮೆ ಇತ್ತು. ಆದರೂ ಅಲ್ಲಿ ಎಲ್ಲೂ ಅಂತಹ ಒಂದು ಗಂಭೀರವಾದಂತಹ ಚರ್ಚೆ ಆಗಿರಬಹುದು, ಕಳವಳ ಕಂಡು ಬರಲೇ ಇಲ್ಲ. ಈಗ ಅದೇ ಮಂಡ್ಯ ಮತ್ತೊಮ್ಮೆ ಸುದ್ದಿಯಾಗಿದೆ. ಅಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಆರ್ಎಸ್ಎಸ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡಿದ್ದಾನೆ. ಆದರೆ ಆತ ಮಂಡ್ಯದ ಅಲೆಮನೆಯಲ್ಲಿ ನಡೆದಿರುವಂತಹ ಹಿಂದೂ ಹೆಣ್ಣುಮಕ್ಕಳ ಮಾರಣ ಹೋಮದ ಬಗ್ಗೆ ಮಾತನಾಡಿಲ್ಲ, ಅದನ್ನು ಖಂಡಿಸಿಲ್ಲ, ಅದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಲ್ಲ, ಅದರ ವಿರುದ್ಧ ತಕ್ಷಣ ಕಾನೂನು ಕ್ರಮಕ್ಕೆ ಆಗ್ರಹಿಸಲಿಲ್ಲ. ಆತ ಅಲ್ಲಿ ಮಾತಾಡಿರೋದು ಮುಸ್ಲಿಂ ಹೆಣ್ಮಕ್ಕಳ ಬಗ್ಗೆ. ಹನುಮಂತನ ಶೋಭಾಯಾತ್ರೆಗೂ ಮುಸ್ಲಿಂ ಹೆಣ್ಮಕ್ಕಳಿಗೂ ಏನು ಸಂಬಂಧ? ಕನಿಷ್ಠ ಅಲ್ಲಾದರೂ ಹೆಣ್ಮಕ್ಕಳ ಭ್ರೂಣ ಹತ್ಯೆ ವಿರುದ್ಧ ಮಾತನಾಡಬಹುದಿತ್ತು. ಹಿಂದೂ ಹೆಣ್ಮಕ್ಕಳು ಹೀಗೆ ಭೂಮಿಗೆ ಬರೋ ಮೊದಲೇ ಬಲಿಯಾಗ್ತಾ ಇರೋದ್ರ ಘೋರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬಹುದಿತ್ತು. ಸ್ವತಃ ವೈದ್ಯಕೀಯ ಪದವೀಧರನು ಆಗಿರುವಂತಹ ಈ ವ್ಯಕ್ತಿ ಅಲ್ಲಾದರೂ ಭ್ರೂಣ ಹತ್ಯೆಯ ವಿರುದ್ಧ ಜಾಗೃತಿಯನ್ನು ಮೂಡಿಸಬೇಕಾಗಿತ್ತು. ಆದರೆ ಆತನಿಗೆ ಧಾರ್ಮಿಕ ನಂಬಿಕೆಗೂ ಹಿಂದೂ ಧರ್ಮಕ್ಕೂ ಹಿಂದೂ ಮಹಿಳೆಯರಿಗೂ ಒಳಿತು ಮಾಡುವಂತಹ ಯಾವುದೇ ಉದ್ದೇಶ ಇರಲಿಲ್ಲ. ಆತನಿಗಿದ್ದಿದ್ದು ಹನುಮಂತನ ಹೆಸರಿನಲ್ಲಿ ಮುಸ್ಲಿಂ ದ್ವೇಷ ಹರಡುವಂಥ ಅಜೆಂಡಾ, ಕೋಮು ರಾಜಕೀಯ ಮಾಡುವಂಥ ಗುರಿ. ಹಾಗಾಗಿ ಆತ ಹನುಮಂತನ ಶೋಭಾಯಾತ್ರೆಯಲ್ಲಿ ಹೋಗಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತನಾಡಿದ್ದಾನೆ. ಮುಸ್ಲಿಮರು ಮತ್ತು ಮುಸ್ಲಿಂ ಮಹಿಳೆಯರ ವಿಚಾರದಲ್ಲಿನ ಕಲ್ಲಡಕ ಪ್ರಭಾಕರ್ ಭಟ್ ಹೇಳಿಕೆಗಳು ಆತನಂಥ ವ್ಯಕ್ತಿಗಳ ಬಾಯಿಂದ ಮಾತ್ರನೇ ಬರೋದಕ್ಕೆ ಸಾಧ್ಯ. ಕಲ್ಲಡಕ ಹೇಳಿಕೆಯಲ್ಲಿ ಮೊದಲನೇದು ತ್ರಿವಳಿ ತಲಾಖನ ರದ್ದು ಮಾಡೋ ಮೂಲಕ ಮೋದಿ ಮುಸ್ಲಿಂ ಮಹಿಳೆಯರಿಗೆ ಮಹದುಪಕಾರ ಮಾಡಿದ್ದಾರೆ ಅನ್ನೋದನ್ನು ಬಿಂಬಿಸಲು ಆತ ಆಡಿರುವಂತಹ ಅತ್ಯಂತ ಕೀಳುಮಟ್ಟದ ಮಾತು. ಎರಡನೇದು ಮುಸ್ಲಿಂ ಯುವಕ ಯುವತಿಯರ ಮೇಲೆ ಲವ್ ಜಿಹಾದ್ ಆಪಾದನೆ. ಅಂದರೆ ನಾವು ಕಳವಳ ಪಡಬೇಕಾಗಿರೋದು ಇಂಥವ್ರು ಹೇಗೆ ಬೇಕಾದರೂ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡಬಹುದು, ಯಾವ ಮಟ್ಟಕ್ಕೂ ಇಳಿದು ಮಾತನಾಡಬಹುದು ಅನ್ನುವಂಥ ಸ್ಥಿತಿ ಬಗ್ಗೆ. ಮುಸ್ಲಿಂ ಸಮುದಾಯದ ದೊಡ್ಡ ಬೆಂಬಲವನ್ನು ಪಡೆದು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಇರೋವಲ್ಲಿಯೇ ಮುಸ್ಲಿಂ ಸಮುದಾಯದ ಬಗ್ಗೆ ಇಷ್ಟೊಂದು ಅವಹೇಳನಕಾರಿಯಾದಂಥ ಹೇಳಿಕೆಗಳು ಇಂಥವ್ರ ಬಾಯಿಂದ ಯಾವುದೇ ಅಡೆತಡೆ ಇಲ್ಲದೆ ಬರ್ತಾ ಇವೆ. ಮುಸ್ಲಿಮರ ಬಗ್ಗೆ, ಮುಸ್ಲಿಂ ಮಹಿಳೆಯರ ಬಗ್ಗೆ ಯಾರು ಬೇಕಾದರೂ ಏನು ಬೇಕಾದರೂ ಮಾತನಾಡುವಂಥ ಲೈಸೆನ್ಸ್ ಕೊಟ್ಟಂಥ ವಾತಾವರಣ ಈಗ ಇಲ್ಲಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗುತ್ತಲೇ ಹೋಗೋದಂತೂ ಖಚಿತ ಅಂತ ಅನ್ನಿಸ್ತಿದೆ. ಕಾನೂನು, ನಿಯಮ, ಪೊಲೀಸ್ ಬಂಧನ, FIR ಇವೆಲ್ಲವೂ ಒಂದಿಷ್ಟು ತಡವಾಗದೆ ಜಾರಿಯಾಗೋದು ಮುಸ್ಲಿಮರ ವಿರುದ್ಧ ಮಾತ್ರ ಅನ್ನುವಂಥ ಸ್ಥಿತಿಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಮರ ಮಹಿಳೆಯರ ಬಗ್ಗೆ ಆಡ್ದಂಥದ್ದೇ ಮಾತನ್ನು ಯಾರು ಯಾವ ಮಹಿಳೆಯರ ಬಗ್ಗೆನೂ ಆಡೋದಕ್ಕೆ ಸಾಧ್ಯ ಇಲ್ಲ, ಆಡಲೂಬಾರ್ದು. ಅಕಸ್ಮಾತಾಗಿ ಯಾರಾದರೂ ಆಡಿದಿದ್ರೆ ಇಷ್ಟು ಹೊತ್ತಿಗೆ ರಾಜ್ಯದಲ್ಲಿ ಏನಾಗ್ಬಿಡ್ತಿತ್ತು ಅನ್ನೋದನ್ನು ಬಹಳ ಸುಲಭವಾಗಿ ನಾವೆಲ್ಲರೂ ಊಹೆ ಮಾಡ್ಕೊಳ್ಬಹುದು. ಆದರೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಇಷ್ಟೊಂದು ಅವಹೇಳನಕಾರಿಯಾಗಿ ಮಾತನಾಡಿದ್ರು, ಯಾರೂ ಅದರ ವಿರುದ್ಧ ಧ್ವನಿ ಎತ್ತೋದೇ ಇಲ್ಲ. ಸೋಮವಾರ ಬೆಳಿಗ್ಗೆ ಈ ವಿಡಿಯೋ ರೆಕಾರ್ಡಿಂಗ್ ಆಗೋವರೆಗೂ ಪ್ರಭಾಕರ್ ಭಟ್ ನೀಡಿರುವಂಥ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಯಾವುದೇ ಕಾನೂನು ಕ್ರಮವಾಗಿರುವಂಥ ವರದಿಯಾಗಿಲ್ಲ. ಸರ್ಕಾರದಲ್ಲಿರುವಂಥ ಯಾರಿಗೂ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು, ಅದನ್ನು ಖಂಡಿಸಬೇಕು ಅಂತ ಅನಿಸೋದೂ ಇಲ್ಲ. ಜಾಣಕಿವುಡು ಈ ಸರ್ಕಾರಕ್ಕೂ ಬಹಳ ಚೆನ್ನಾಗಿಯೇ ಇದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರವಿರುವಾಗಲೂ ಕೂಡ ಇಂತಹ ಜನರು ಹಾದಿ ಬೀದಿಯಲ್ಲಿ ಹೀಗೆ ಮಾತನಾಡಿಕೊಂಡು ದಕ್ಕಿಸಿಕೊಳ್ಳೋದು ಸಾಧ್ಯ ಇದೆ ಅಂತ ಅನ್ನೋದಾದರೆ ಇನ್ಯಾವ ಸರ್ಕಾರದ ಮೇಲೆ ನಂಬಿಕೆ ಇಡೋದು ಸಾಧ್ಯ ಇದೆ? ಅಲ್ಪಸಂಖ್ಯಾತ ಇಲಾಖೆಗೆ ಅನುದಾನ ಹೆಚ್ಚಿಸುವ ಇಂಗಿತವನ್ನು ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ ಕೂಡಲೇ ಎಲ್ಲರೂ ಎದ್ದು ಬಿದ್ದು ಬಂದು ಅದಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ತಮಗೆ ಸಲ್ಲಬೇಕಾದದ್ದನ್ನು ಕಸಿದು ಮುಸ್ಲಿಂ ಸಮುದಾಯಕ್ಕೆ ಕೊಡಲಾಗ್ತಾ ಇದೆ ಅನ್ನುವಂತೆ ಒಬ್ಬರ ಮೇಲೊಬ್ಬರು ಮಾತನಾಡೋದು ನಡೆಯುತ್ತೆ. ಎಲ್ಲವನ್ನ ತೆಗೆದು ಮುಸ್ಲಿಮರಿಗೆ ಹಂಚಿಬಿಡಲಾಯಿತು ಅನ್ನುವಂತೆ ಸುಳ್ಳು ಸುಳ್ಳೇ ಪ್ರಚಾರವನ್ನು ಮಾಡಲಾಗುತ್ತೆ. ಸಿದ್ದರಾಮಯ್ಯ ಅವರು ಮುಸ್ಲಿಮರಿಗೆ ನ್ಯಾಯ ಒದಗಿಸುವ ಬಗ್ಗೆ ಮಾತನಾಡಿದಾಗ ಮುಸ್ಲಿಮರು ಸೇರಿದಂತೆ ಯಾರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ಅದನ್ನು ಯಾವ ಪರಿ ತಿರುಚಿ ಏನೇನೋ ಬಣ್ಣ ಕಟ್ಟಿ ಕೆಟ್ಟ ರಾಜಕೀಯವನ್ನು ಮಾಡಲಾಯಿತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಬಿಜೆಪಿಯವರು ಒಂದು ಕಡೆಯಾದರೆ ಅವರಿಗಿಂತ ನಾವೇನು ಕಡಿಮೆ ಇಲ್ಲ ಅನ್ನುವಂತೆ ಹೆಚ್ಚಿನ ಮಾಧ್ಯಮಗಳು ಕೂಡ ಅತ್ಯಂತ ಹೊಲಸು ರಾಜಕೀಯ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಮಾತೆತ್ತಿದ್ರೆ ಸಾಕು ಮುಸ್ಲಿಂ ತುಷ್ಟೀಕರಣ ಅಂತ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡುವಂಥ ಈ ಮಂದಿ ನಿಜವಾಗಿಯೂ ಈಗಿನ ಸರ್ಕಾರ ಮುಸ್ಲಿಮರಿಗೆ ಏನು ಮಹಾ ಕೊಟ್ಟಿದೆ?
ಬೇರೆ ಸರ್ಕಾರಗಳು ಕೊಡದೇ ಇರುವಂಥದ್ದೇನಾದರೂ ವಿಶೇಷವಾಗಿ ಕೊಟ್ಟಿದೆಯಾ ಅಂತ ಕೇಳ್ಕೊಳ್ಳೋದು ಇಲ್ಲ. ಈಗ ಕಲ್ಲಡ್ಕ ತರದವರು ಮುಸ್ಲಿಂ ಸಮುದಾಯದ ಕುರಿತು ಇಷ್ಟೊಂದು ಅವಹೇಳನಕಾರಿಯಾಗಿ ಮಾತನಾಡಿದಾಗ ಸರ್ಕಾರ ಏನೂ ಕ್ರಮ ತೆಗೆದುಕೊಳ್ಳದೆ ಸುಮ್ಮನೆ ಇರೋದನ್ನು ಕೂಡ ಅದೇ ಮಾಧ್ಯಮಗಳು ನೋಡ್ತಾ ಇವೆ. ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಂಡ್ರೆ ಅದನ್ನು ಹಿಂದೂಗಳ ವಿರುದ್ಧ ಇರುವಂಥ ಸರ್ಕಾರ ಅಂತ ಬಿಂಬಿಸೋದಕ್ಕೆ ಬಳಸ್ತವೆ ಹೊರತು ಈಗ ಮುಸ್ಲಿಮರ ಕುರಿತ ಅವಹೇಳನಕ್ಕೆ ಅವು ಯಾವ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಬದಲಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಹೆಚ್ಚು ಉತ್ಸಾಹದಿಂದ ಪ್ರಚಾರ ಮಾಡ್ತವೆ. ಇದು ಸದ್ಯ ಈ ರಾಜ್ಯದಲ್ಲಿರುವಂಥ ಪರಿಸ್ಥಿತಿ. ಫೆಲೆಸ್ತೀನ್ ಪರ ಪ್ರತಿಭಟನೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಂಥ ಇದೇ ಕರ್ನಾಟಕದಲ್ಲಿ ಪೊಲೀಸರು ಏನೇನೆಲ್ಲ ಮಾಡಿದ್ರು ಅನ್ನೋದನ್ನು ನೋಡಿದ್ದೀವಿ. ರಾಜ್ಯದಲ್ಲಿ ಫೆಲೆಸ್ತೀನ್ ಪರ ಮಾತನಾಡಿದ್ರು ಪೊಲೀಸರು ಕೇಸ್ ಹಾಕಿದರು, ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು ಕೂಡ ಕೇಸ್ ದಾಖಲಾಯಿತು. ಅಂತಾರಾಷ್ಟ್ರೀಯ ವಿಚಾರವಾಗಿರೋದ್ರಿಂದ ಪ್ರತಿಭಟನೆ ನಡೆಸೋದ್ರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಅನ್ನುವಂಥ ನೆಪಗಳನ್ನು ಹೇಳಿದರು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಫೆಲೆಸ್ತೀನ್ ಪರ ನಿಲುವನ್ನು ಪ್ರಕಟಿಸಿದರು. ಇಂಡಿಯಾ ಒಕ್ಕೂಟ ಕೂಡ ಫೆಲೆಸ್ತೀನ್ ಪರ ಹೇಳಿಕೆಯನ್ನು ನೀಡಿದ್ರು. ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ ಫೆಲೆಸ್ತೀನ್ ಪರ ಶಾಂತಿಯುತ ಪ್ರದರ್ಶನಕ್ಕೆ ಅವಕಾಶ ನೀಡಲಿಲ್ಲ. ಪ್ರತಿಭಟನಾಕಾರರ ಮೇಲೆ ಕೇಸ್ ಹಾಕಲಾಯಿತು. ಸಿದ್ದರಾಮಯ್ಯನವರ ನದರಿ ನಡಿಯಲ್ಲಿಯೇ ಹೀಗೆಲ್ಲ ಆಯಿತು. ಫೆಲೆಸ್ತೀನ್ಗಾಗಿ ಪ್ರಾರ್ಥಿಸಿ ಅಂತ ಹೇಳಿದವರನ್ನು ಗಂಟೆಗಳೊಳಗೆ ಬಂಧಿಸಿ ಜೈಲಿಗಟ್ಟಲಾಯಿತು. ಆಗ ಫೆಲೆಸ್ತೀನ್ ಪರ ನಿಲುವು ತೋರಿದವರ ಶಾಂತಿಯುತ ನಾಗರಿಕರ ವಿರುದ್ಧ ತೀವ್ರಗತಿಯಲ್ಲಿ ಕ್ರಮ ತೆಗೆದುಕೊಂಡವರು ಈಗ ಯಾಕೆ ಸುಮ್ಮನಿದ್ದಾರೆ? ಹೀಗಿರುವಾಗ ತೀರಾ ಹೇಳೋದಿಕ್ಕೂ ಕೇಳೋದಿಕ್ಕೂ ಕೂಡ ಅಸಹ್ಯವಾಗುವಂಥ ಅನಾಗರಿಕ ಮಾತು ಆಡದವರ ವಿರುದ್ಧ ಮಾತ್ರ ಇಲ್ಲಿ ಕ್ರಮ ಜರುಗ್ತಾನೇ ಇಲ್ಲ. ಯಾಕೆ? ಇಂತಹ ಜನರು ಹಾಗೂ ಕೃತ್ಯಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಕೂಡ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಅವಲಂಬಿಸಿದೆಯಾ? ಒಂದು ವೇಳೆ ಇದೇ ನಿಜ ಆದರೆ ಅದಕ್ಕಿಂತ ಹೆಸಿಗೆ ಮತ್ತೊಂದಿದೆಯಾ? ಹಾಗಾದರೆ ಸಿದ್ದರಾಮಯ್ಯ ಅವರಿಗೆ ಹಾಕಿದಂಥ ಆ ಒಂದು ಮತ ವ್ಯರ್ಥ ಅಂತಾನೆ ಜನ ಹೇಳ್ತಾ ಇರೋದು ತಪ್ಪಲ್ಲ ಅಂತಾನೆ ಅಭಿಪ್ರಾಯ ಪಡಬೇಕಾಗತ್ತೆ. ಅಲ್ಪಸಂಖ್ಯಾತರನ್ನ ರಕ್ಷಿಸುವಂಥ ಸರ್ಕಾರ, ಅವರಿಗೆ ಅನ್ಯಾಯವಾಗೋದಕ್ಕೆ ಬಿಡದಂಥ ಸರ್ಕಾರ ತಮ್ಮದು ಅಂತ ಹೇಳ್ಕೊಳ್ಳುವವರು ಈಗೇನು ಮಾಡ್ತಾ ಇದ್ದಾರೆ? ಇವರ ರಕ್ಷಣೆಯು ಬರೀ ಹೇಳಿಕೆಗಳಲ್ಲಿ ಮಾತ್ರವೇ ಆಗಿದೆಯಾ? ಹಾಗಾದರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.